ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮೇ 7ಕ್ಕೆ ನಡೆಯುತ್ತೆ. ಆಲ್ರೆಡಿ ಬಿರುಸಿನ ಪ್ರಚಾರ ಒಂದು ಕಡೆ ನಡೀತಾ ಇದೆ. ಸಾಕಷ್ಟು ಹಣ ಹಂಚಿಕೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಈಗ ಹಣ ಹಂಚಿಕೆ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ. ಹಣ ಹಂಚಿಕೆಯನ್ನು ಬಂದು ತಗ್ಲಾಕೊಂಡಿದ್ದಾರೆ ಸಚಿವೆ ಪುತ್ರಿ. ಮೃಣಾಲ ಹೆಬ್ಬಾಳ್ಕರ್ ಪರ ಹಣ ಹಂಚಿಕೆ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ. ಹಣ ಹಂಚಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ತಗಲಾಕೊಂಡಿದ್ದಾರೆ. ಈ ಘಟನೆ ಆಗಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮನೆ ಮನೆಗೆ ಬಂದು 1,000 ರೂಪಾಯಿ ಹಂಚುತ್ತಾ ಇದ್ರಂತೆ 5 ಜನ ಕಾಂಗ್ರೆಸ್ನ ಕಾರ್ಯಕರ್ತರು, ಅಂದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಹರ್ಷ ಶುಗರ್ಸ್ನ ಸಿಬ್ಬಂದಿಗಳನ್ನ ಬಿಜೆಪಿ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಹಿಡಿದಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಅವರು ಓಡ್ ಹೋಗ್ಲಿಕ್ಕೆ ಯತ್ನ ಮಾಡ್ತಾರೆ. ಮೃಣಾಲ್ ಪರ ಹಣ ಹಂಚಲು ಬಂದಿದ್ದೇವೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಅವ್ರನ್ನ ಪೊಲೀಸ್ನವರಿಗೆ ಒಪ್ಪಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ, ಅಲ್ಲಿ ಹಣ ಹಂಚ್ತಾ ಇರುವಂತಹ ದೃಶ್ಯಾವಳಿ, ಹಣ ಎಣಿಸ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮಹಂತೇಶ್ ಕಡಾಡಿ ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ 5 ಜನರನ್ನ ಪೊಲೀಸ್ನವರಿಗೆ ಬಿಜೆಪಿ ಕಾರ್ಯಕರ್ತರು ಒಪ್ಪಿಸಿದ್ದಾರೆ. ಮತದಾರರಿಗೆ ಹಂಚಲು ತಂದಿದ್ದ 20 ಲಕ್ಷ ಹಣವನ್ನ ಪೊಲೀಸ್ನವರಿಗೆ ವಶಪಡಿಸಿಕೊಂಡಿದ್ದಾರೆ. ಅಂಕಲಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂತಹ ಒಂದು ಘಟನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧವಾಗಿ ನಿಂತಿದ್ದಾರೆ. ಈ ಬಾರಿ ಶತಾಯ ಗತಾಯ ಕಾಂಗ್ರೆಸ್ 20 ಸೀಟನ್ನಾದರೂ ಕೂಡ ಗೆದ್ದು ಸಂಸತ್ ಪ್ರವೇಶವನ್ನು ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಹಣ ಹಂಚಿಕೆ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ಬಿಜೆಪಿಯವರು ಗಂಭೀರ ಆರೋಪ ಮಾಡಿ ಈಗಾಗಲೇ ಪೊಲೀಸ್ನವರಿಗೆ ಒಪ್ಪಿಸಿದ್ದಾರೆ ಅವ್ರನ್ನ. ನಿನ್ನ ಹೆಸರೇನಪ್ಪ? ಕೀರ್ತಿ ಅಂತ. ಇಲ್ಲಿ ಎದಕ್ಕೆ ಬಂದಿರಿ? ಭದ್ರಾವತಿಯಿಂದ ಮೇಡಮ್ ಅವ್ರು ದುಡ್ಡು ಹಂಚಕ್ಕೆ. ಯಾವ ಮೇಡಮ್? ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಹಾಂ, ಎಲ್ಲಿ ಹಂಚಕ್ಕೆ ಕಳಿಸಿದ್ರು? ಇಲ್ಲಿ ಗೋಕಾಕ್ ಇದಕ್ಕೆ ಕಳಿಸಿದ್ರು. ಹಾಂ, ಹಂಚಕ್ಕೆ ಅಂತ ಬಂದಿದ್ವಿ. ಭದ್ರಾವತಿಯಲ್ಲಿ ಮನೆ ಎಲ್ಲೇ ನಿಮ್ಮದು? ನಮ್ಮದು BRP ಅಂತ. ಹಾಂ, BRP. ಎಷ್ಟು ಯಾವಾಗಿಂದ ಎಷ್ಟು ಜನ ಬಂದಿರ ಭದ್ರಾವತಿಯಿಂದ? 30 ಜನ ಬಂದಿದ್ದೀವಿ. 30 ಜನ ಗೋಕಾಕ್ಗೆ ಬಂದಿರಿ. ಹಾಂ. ಹಾಂ, ಏನು ಮಾಡತ್ತೀರಿ ಇಲ್ಲೆಲ್ಲ ನೀವು? ಅಂದರೆ ದುಡ್ಡು ಹಂಚಕ್ಕೆ ಅಂತ ಕಳಿಸಿ. ಯಾರು ಯಾರು ಕೊಟ್ಟಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್. ಎಲ್ಲಿಂದ ತಂದು ಎಲ್ಲಿ ಹಂಚ್ತಾ ಇದ್ರಿ? ಗೋಕಾಕಲ್ಲಿ ಎಲ್ಲಿ? ಗೋಕಾಕಲ್ಲಿ ಎಲ್ಲಿಂದ ಬರ್ತಿತ್ತು ನಿಮ್ಗಣ? ಕಾಂಗ್ರೆಸ್ ಆಫೀಸ್ ಅಲ್ಲಿ ಕೊಡು. ಕಾಂಗ್ರೆಸ್ ಆಫೀಸ್? ಯಾರು ಅವ್ರ ಹೆಸರು? ಅವ್ರ ಹೆಸರೇನು? ಡಾಕ್ಟರ್ ಮಹಂತೇಶ್ ಕಡಾಡಿನ? ಯಾರು? ಡಾಕ್ಟರ್ ಮಹಂತೇಶ್ ಕಡಾಡಿ. ಅವ್ರು ದುಡ್ಡು ಕೊಡ್ತಾ ಇದ್ರು. ಏನು ಯಾರಪ್ಪ ನೀನು ಇಲ್ಲಿ ಯಾಕೆ ಬಂದಿ? ನಾವು ಕರಿಕಿಟ್ಟವರು, ಫ್ಯಾಕ್ಟ್ರಿ ವರ್ಕ್ದಿಂದ. ಈಗ ಡ್ಯೂಟಿ ಯಾವ ಫ್ಯಾಕ್ಟ್ರಿ? ಹರ್ಷ ಶುಗರ್. ಅವ್ರ ನಿನ್ನ ಡ್ಯೂಟಿಗೆ ಹಾಕಿದಾರೆ ಇಲ್ಲಿ ಹರ್ಷ ಶುಗರ್ಸ್ದವ್ರು? ಎಷ್ಟು ಜನ ಬಂದಿರಿ ಹರ್ಷ ಶುಗರ್ಸ್ದಿಂದ? ನಾವು 4 ಜನ ಬಂದಿವಿ. ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ 4 ಜನ ಬಂದಿರಿ? ಬರೀ ನಾ ಏನು ಕೇಳ್ತಾ ಇದ್ದೇನಪ್ಪ ನಿನ್ನ, ಹರ್ಷ ಶುಗರ್ಸಿಂದ ಎಷ್ಟು ಜನ ಬಂದಿರಿ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ? ಹರ್ಷ ಶುಗರ್ಸಿಂದ ಎಷ್ಟು ಜನ ಕಳಿಸಿದಾರೆ ನಿಮ್ಮನ್ನ? ನಮ್ಮ 4 ಜನ ಅಟ್ಟ ಬಂದಿರ. 4 ಜನ ಕಳಿಸಿರ? ಊರು ಯಾವ್ದು ಅಂದಿ ನಿಂದು? ಕರಿಕಟ್ ಸರ್. ಕರಿಕಟ್ಟಿ ಯಾವ ತಾಲೂಕ? ಸವದತ್ತಿ ತಾಲೂಕು. ಸವದತ್ತಿ ತಾಲೂಕ. ಹೆಸರೇನಪ್ಪ ನಿಂದು? ರಾಜು ಉಪ್ಪಾರ. ರಾಜು ಉಪ್ಪಾರ. ಹಾಂ, ಇಲ್ಲಿ ಎದಕ್ಕೆ ಬಂದಿರಿ ನೀವು? ರೊಕ್ಕ ಹಂಚಕ್ಕೆ ಬಂದಿರಿ. ಯಾ ಎದ್ರ ಯಾರು ಯಾರು ಯಾರ ಸಲುವಾಗಿ ರೊಕ್ಕ ಹಂಚತ್ತಿದ್ರಿ? ಬಾಯಿ ಅರ್ದಿಂದ. ಯಾವ ಬಾಯಿ ಹೆಸರು ಇದೆ ಇಲ್ಲಪ್ಪ? ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ. ಹಾಂ, ಅವ್ರು ಹೇಳಿದ್ರು ರೊಕ್ಕ ಹೆಚ್ಚಾಕ್ ನಿಂಗೆ? ರೊಕ್ಕ ಆ ಕಮಿಟಿ ವತಿಯಿಂದ ಕರ್ಕೊಂಬಂದಿರ್ರಿ ನಮ್ಮನ್ರಿ. ಹಾಂ, ನಾವು ಅವ್ರು ಕೂಡ ಬಂದೇವ್ ಸರ್. ಬಂದಿರಿ. ಎಷ್ಟು ಹಂಚತ್ತೀರಪ್ಪ ರೊಕ್ಕ ನೀವು? ಮನಿಗೆ 1,000 ಅನ್ಸತ್ತೆ. ಮನಿಗೆ 1,000? ಹ್ಞೂ. ಎಷ್ಟು ದಿನ ಆಯ್ತು ಹಂಚಾಕತ್ತ?
ಇವತ್ತು ಬಂದವ್ರು ಸರ್. ನಾವು ನಾವು ನೀವು ಬೇಕಾದ ಕೊಂದ್ರು ನಮ್ಗೆ ಇಟ್ಟರು ರೀ. ಮತ್ತೆ ಬಂದಿದ್ದ ಕರಿ ಹೇಳ್ತೇವೆ ಸರ್. ನಾವು ಇವತ್ತು ಇವತ್ತು ಊರಿಗೆ ಬಂದವ್ರಿ. ಇಲ್ಲಿ ಬೇಕಾದ ಕೊಂದ್ರು ಹೊಟ್ಟೆ ಸರ್. ನಾವು ಕರಿ ಹೇಳ್ತೇವೆ.